ತೊಂದರೆ ಆದರೂ ಕೂಡ ಯಾಕೆ ಶಾಸಕರು ಗಮನ ಹರಿಸ್ತಾರೆ ಕೆಲವೊಂದು ವಿಚಾರ ತಪ್ಪು ಮಾಡಿದ್ದಾರೆ ಸರ್ ಇತರ ಸಮಸ್ಯೆ ಆಗ್ತಿದೆ ಅಂತ ಶಾಸಕರ ಬಳಿ ಮುಖಂಡರ ಬಳಿ ಸರ್ ಈ ಕಿವಿಲ್ ಕೇಳಕ್ಕೆ ಹೇಳಿ ಬಿಡ್ತಾರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿದ್ರು ಅವರು ಸುಮ್ಮನಿದ್ದಾರೆ ಜ್ಞಾನ ಕೊಡು ಅಂತ ಹೇಳ್ತಾರೆ ಯಾರು ಯಾರನ್ನ ಹೊಸಬರು ಬರಬೇಕು ಸರ್ ಎಲ್ಲರ ಹತ್ರನ ಒಳ್ಳೆಯವರು ಅನ್ಸ್ಕೊಳ್ಳಕ್ಕಾಗಲ್ಲ ಎಲ್ಲರ ಹತ್ರನ ಕೆಟ್ಟವರು ಅನ್ಸ್ಕೊಳ್ಳಕ್ಕಾಗಲ್ಲ ಕಾಂಗ್ರೆಸ್ ಇಂದ ಕೂಡ ಕುಸ್ಮಾ ಅವರು ಸರ್ ಹೊಸ ಪಕ್ಷ ಬಂದ್ರೆ ಒಳ್ಳೆಯ ಸರ್ ಬಿಜೆ ಕಾಂಗ್ರೆಸ್ ಜನತಾ ದಳ ಮೂರು ಜನನ ನೋಡ್ಬಿಟ್ಟಿದ್ದೀವಿ ಕಾಸು ಇಸ್ಕೊಂಡು ವೋಟ್ ಹಾಕರ ಪ್ರಯೋಜನ ಇಲ್ಲ ಸರ್ ಬಹಳ ಬೇಸತ್ತ ಬಿಡಿ ಏನ್ ಸರ್ ಪ್ರತಿಯೊಂದು ರೇಟ್ ಪ್ರತಿಯೊಂದು ಹಾಕೊಂಡು ಗುಂಟಾ ಇದೆ ಸಾರಿಗೆ ಸಚಿವ ಆ ಮನುಷ್ಯನಿಗೆ ಎಷ್ಟಲಿ ಸರ್ ಕಾಲಿಗೆ ಬಿಳೋದು ಟೂ ವೀಲರ್ ರಾಪಿಡ್ ಬಗ್ಗೆ ಗೆತ ಇದ್ಮಾಡಿ ಸರ್ ಬ್ಯಾನ್ ಮಾಡಿ ಎಷ್ಟಲಿ ಸರ್ ಹೇಳೋದು ಬಿಜೆಪಿ ಸರ್ಕಾರ ಬಡು ಸರ್ಕಾರ ಒಂದು ಸಿಲಿಂಡರ್ ನಾನು ಕಂಡಂಗೆ ಸರ್ ನಮ್ಮ ತಾಯಿಯವರು ಬುಕ್ ಮಾಡಿದಾಗ ಬರಿ 62 ರೂಪಾಯಿ ಮನೆ ಮಾಡ್ಕೊಂಡು ಬರ್ತಾರೆ ಸಿಲಿಂಡರ್ ಕೇಂದ್ರದಲ್ಲಿ ಕೂಡ ಬಿಜೆಪಿ ಇದೆ ಸ್ಟೇಟ್ ಅಲ್ಲಿ ಕೂಡ ಬಿಜೆಪಿ ಇಲ್ಲಿ ಗಲಗಂಟೆ ಅಲ್ಲ ಸರ್ ಅಲ್ಲಿ ಶಬ್ದನೇ ಬರಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಯಶವಂತಪುರದ ಬಳಿ ನಾವಿದ್ದೀವಿ ಯಶವಂತಪುರ ರೈಲ್ವೆ ನಿಲ್ದಾಣದ ಬಳಿ ಇಲ್ಲಿ ಚಾಲಕರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕೂಡ ಮಾತಾಡಸಣ ಅಣ್ಣ ನಮಸ್ತೆ ನಿಮಗೆ ನಮಸ್ತೆ ಗಿರೀಶ್ ಅಂತ ಹೇಳಿ ಅಣ್ಣ ಈಗ ಯಶವಂತಪುರ ಯಾವ ರೀತಿ ಇಂಪ್ರೂವ್ ಆಗಿದೆ ಏನು ಅಭಿವೃದ್ಧಿ ಆಗಿದೆ ಯಾರು ಶಾಸಕರು ಅವರು ಇವರು ಸರ್ ಮುನಿರತ್ನ ಅವರು ಓಕೆ ಏನು ಅಭಿವೃದ್ಧಿ ಆಗಿದೆ ದಿನನಿತ್ಯ ಓಡಾಡ ರೋಡ್ಗಳು ಹೌದು ಅಭಿವೃದ್ಧಿ ಆಗಿದೆ ಪಾಪ ಇರೋದು ಹೇಳಬೇಕು ಸುಳ್ಳು 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 ಪಳ್ಳ ಹೇಳಬಾರ್ದು ನಮಗೆ ಬಹಳ ಹಿಂಸೆ ಕೊಡ್ತಾ ಇದ್ದಾರೆ ಆಟ ನಿಲ್ಸಕ್ಕೆ ಬಿಡೋದಿಲ್ಲ ಒಂದು ಪ್ರಿಪೇರ್ಡ್ ಅಲ್ಲಿ ಅವಾಗ ಹಾಕೊಳ್ಳಿ ಅಂತಾರೆ ಒಂದು ಮಿನಿಮಮ್ ಬರುತ್ತೆ ಇಲ್ಲಿ ಲೋಕಲ್ ನವರು ಇದ್ದೀವಿ ಇಲ್ಲೇ ಓಡಾಡೋರು ಇದ್ದಾರೆ ಇಲ್ಲಿ ಬಾಡಿಗೆಗಳು ಬರೋದ್ನ ಮಿನಿಮಮ್ ಬರೋದ್ ಬಾಡಿಗೆಗಳು ಬರಲ್ಲ ಎಲ್ಲಿ ಬಂದ್ರು ಹೋಗ್ಲೇಬೇಕು ಅಲ್ಲಿ ಪ್ರಿಪೇರ್ಡ್ ಅಲ್ಲಿ ಇಲ್ಲಿ ಹಾಕೊಂಡು ಒಂದು 5 ಗಾಡಿಗೆ ಸ್ಟ್ಯಾಂಡ್ ಕೊಟ್ಟಿದ್ರು ಈಗ ಮಧ್ಯದಲ್ಲಿ ಕಲ್ಲು ಹಾಕ್ಬಿಟ್ಟು ಎಲ್ಲರ ಬಾಯಿಗೂ ಮಣ್ಣು ಹಾಕ್ತಾ ಇದಾರೆ ಆಯ್ತಾ ಈ ಮಧ್ಯದಲ್ಲಿ ಇಲ್ಲೆಲ್ಲ ಬೇಕಾಗಿತ್ತ ಸರ್ ಆಂಬ್ಯುಲೆನ್ಸ್ ಬಂದ್ರೆ ಜಾಗ ಬಿಡಿ ಅಂತಾರೆ ಎಲ್ಲಿ ಬರ್ದು ಜಾಗ ಬಿಡಕ್ಕಾಗತ್ತೆ ಅಕಸ್ಮಾತ್ ಬಸ್ಸೇ ಹೋಯ್ತು ಆಂಬ್ಯುಲೆನ್ಸ್ ಅದ್ರ ಹಿಂದೆಗಡೆ ಹೋದ್ರೆ ಜಾಗ ಬಿಡಕ್ಕಾಗತ್ತಾ ಹೇಳಿ ನೀವೇ ಯೋಚನೆ ಮಾಡಿ ಮಾಡಿದಾರೆ ಅವರು ಒಳ್ಳೇದಿಲ್ಲ ಅಂತ ಹೇಳ ಬಟ್ ಕೆಲವೊಂದು ವಿಚಾರ ಅವ್ರು ತಪ್ಪೇ ಮಾಡಿರೋದು ಇದ್ರ ಬಗ್ಗೆ ಇವಾಗ ಆಗ್ತಿದೆ ಸರ್ ಇತರ ಸಮಸ್ಯೆ ಆಗ್ತಿದೆ ಅಂತ ಶಾಸಕರ ಬಳಿ ಮುಖಂಡರ ಬಳಿ ಏನು ಸರ್ ಈ ಕಿವಿಲ್ ಕೇಳಕ್ಕೆ ಹೇಳಿ ಬಿಡ್ತಾರೆ ಅವರು ಏನು ಜವಾಬ್ದಾರಿ ತಗೊಳ್ಳಲ್ಲ ಗಮನಕ್ಕೆ ತಂದಿದ್ರಿ ಅವ್ರು ತಂದಿದ್ದಾರೆ ಸರ್ ತಂದಿ ಯಾವ ನಮ್ಮ ಹತ್ರ ಏನು ಹೇಳಲ್ಲ ಸರ್ ಆಯ್ತು ನೋಡೋಣ ನಡೀರಿ ಅದೆಲ್ಲಿ ಹೌದಾ ಸರಿ ನಡೀರಿ ಅಷ್ಟೇ ಆ ತರ ಮಾತಾಡ್ತಾರೆ ಯಾಕೆ ಈ ರೀತಿ ತಾರತಮ್ಯ ಯಾಕೆ ತಾರತಮ್ಯ ಸರ್ ಅವರು ಅವಾಲಿಂದನೂ ಬಂದ್ಬಿಟ್ಟೈತೆ ಅವ್ರ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲ ಅವರು ಒಳ್ಳೆಯವರಾಗ್ತಾರೆ ಸಣ್ಣ ಪುಟ್ಟ ವ್ಯಕ್ತಿಗಳತ್ರ ಅದು ಎದುರು ಹಾಕೊಂತಾರೆ ಪಾಪ ಮಾರ್ಕೆಟ್ನಲ್ಲಿ ವ್ಯಾಪಾರದವ್ರಿಗೆ ಫುಟ್ಪಾತ್ ಮೇಲೆ ಜೀವನ ಮಾಡೋರು ಅವ್ರ ಬಾಯಿಗೂ ಮಣ್ಣು ಹಾಕ್ಬಿಟ್ರು ಅದು ಇದೇ ಥರ ಕಲ್ಲು ಹಾಕ್ಬಿಟ್ರೆ ಯಾರು ಬರ್ತಾರೆ ಸರ್ ಈ ತರಕಾರಿ ವ್ಯಾಪಾರ ಮಾಡೋರು ಗಿರಾಕಿಗಳು ಯಾರು ಬರ್ತಾರೆ ಹೇಳಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು ಇವತ್ತು ಬೇರೆ ಏರಿಯಾಗಳಿಗೆ ಹೋಗಿ ಜೀವನ ಮಾಡೋಕೆ ಆ ಪರಿಸ್ಥಿತಿ ಆಗ್ಬಿಟ್ಟೈತೆ ಇಷ್ಟೆಲ್ಲ ತೊಂದರೆ ಆದರೂ ಕೂಡ ಯಾಕೆ ಶಾಸಕರು ಗಮನ ಹರಿಸ್ತಾ ಇಲ್ಲ ಸರ್ ಎಲ್ಲ ಗೊತ್ತು ಅವರಿಗೆ ಗೊತ್ತಿಲ್ಲದು ಗೊತ್ತಿದ್ದು ಕುರುಡು ಅಂತ ಅಂತಸ್ತಾರಲ್ಲ ಅವರನ್ನ ನಾವು ಏನು ಹೇಳೋಣ ಜಾನ್ ಕುರುಡು ಅಂತ ಹೇಳ್ತಾರೆ ಅದಕ್ಕೆ ಏನು ಹೇಳೋಣ ಹೇಳಿ ಇನ್ನ ಇಷ್ಟೆಲ್ಲ ಸಮಸ್ಯೆ ಆಗ್ತಿದ್ರು ಅವರು ಸುಮ್ಮನಿದ್ದಾರೆ ಅಂತ ಹೇಳ್ತಿದ್ರು ಇನ್ನು 2 ತಿಂಗಳ ಎಲೆಕ್ಷನ್ ಇದೆ ಸೋ ಒಂದು ವೇಳೆ ಇನ್ನೇನು ಎಲೆಕ್ಷನ್ ಗೆ ಅವರು ಕೂಡ ಇಲ್ಲಿ ಟಿಕೆಟ್ ಕೊಟ್ರೆ ಹಾ ಏನಾಗಬಹುದು ಸರ್ ಅವರಿಗೆ ಬೇಡವೇ ಬೇಡ ಸರ್ ಅವರು ಈ ಸತಿ ಹೊಸ ಯಾರು ಯಾರನ್ನ ಹೊಸಬರು ಬರಬೇಕು ಸರ್ ಅವರು ಕಾಂಗ್ರೆಸ್ ಇಂದ ಇದ್ದವರು ಬಿಜೆಪಿಗೆ ಹೋಗಿದ್ದಾರೆ ಮುನಿರತ್ನಮ್ಮ ಒಳ್ಳೆರೆ ಬಟ್ ಅವರ ಕೆಲಸಗಳು ಕೆಲವೊಂದು ವಿಚಾರಗಳು ಬಹಳ ತಪ್ಪು ಸರ್ ನಮ್ಮಂತರ ಮೇಲೆ ದಬ್ಬಾಳಿಕೆಗಳು ನಡೀತಾನೆ ಇದೆ ಸರ್ ಅವರ ಗಾಡಿ ಅವರು ಯಾರನ್ನ ಇನ್ನೊಬ್ಬರು ಬಂದ್ರೆ ಅವರು ಏಯ್ ಅಂದ್ರೆ ಕೂಡ ಎತ್ತಬೇಕು ಪೊಲೀಸರು ಬರ್ತಾರೆ ತಕ್ಕಂತ ಫೋಟೋ ತೆಕ್ಕಂತಾರೆ 500,000 ಪೆನಾಲ್ಟಿ ನಾವು ಬೆಳಗ್ಗೆಯಿಂದ ಸಂಜೆ ತನಕ ದುಡಿದ್ರೆ 500,000 ದುಡಿಯೋಕ್ಕಾಗಲ್ಲ ಇವ್ರ ಬಾಯಿಗೆ ಹಾಕ್ಬಿಟ್ಟು ನಾವು ಏನು ಮಾಡಬೇಕು ಜೀವನ ಹೇಳಿ ಸೋ ಇಷ್ಟೆಲ್ಲ ತೊಂದರೆಗಳು ಆಗ್ತಾ ಇದ್ರು ಈಗ ಅವರು ಕಾಂಗ್ರೆಸ್ ಇಂದ ಮುಂಚೆ ಗೆದ್ದಿದ್ರು ಇಲ್ಲಿ ಕಾಂಗ್ರೆಸ್ ಸರ್ ಕೆಲಸ ಚೆನ್ನಾಗಿ ಮಾಡ್ತಾರೆ ಸರ್ ರೋಡ್ ಕೆಲಸ ಆಗಿರಬಹುದು ಮತ್ತೊಂದು ಮಗದೊಂದು ಎಲ್ಲ ಕೆಲಸ ಚೆನ್ನಾಗಿ ಮಾಡ್ತಾರೆ ಕೆಲವೊಂದು ಸಣ್ಣ ಪುಟ್ಟದವರಿಗೆಲ್ಲ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಎಲ್ಲರ ಹತ್ರನೂ ಒಳ್ಳೆಯವರು ಅನ್ಸ್ಕೊಳ್ಳೋಕ್ಕಾಗಲ್ಲ ಎಲ್ಲರ ಹತ್ರ ಕೆಟ್ಟವ್ರು ಅನ್ಸ್ಕೊಳ್ಳೋಕ್ಕಾಗಲ್ಲ ಆ ಟೈಪ್ ಅಲ್ಲಿ ಇದ್ದಾರೆ ಬಟ್ ಅಭಿವೃದ್ಧಿ ಮಾಡ್ತಾ ಇದ್ರೆ ಈ ರೀತಿ ತೊಂದರೆ ಆಗ್ತಿದೆ ಆದರೆ ಯಾಕೆ ನಿಮ್ಮ ಒಂದು ನೋವುಗಳನ್ನು ನೀವು ತೋಡ್ಕೊಂಡಾಗ ಕೂಡ ಇವಾಗ ಎಲೆಕ್ಷನ್ ಬಂದಾಗ ನಮ್ಮಂತರ ಆಟೋದ ಚಾಲಕರು ಬೇಕೇ ಬೇಕು ಅವರಿಗೆ ಅವರಿಗೆ ಅನೌನ್ಸ್ಮೆಂಟ್ಗಾಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ನಮ್ಮಂತರು ಬೇಕೇ ಬೇಕು ನಮ್ಮಂತರ ಇಲ್ಲಾಂದ್ರೆ ಅವ್ರು ಏನೂ ಮಾಡೋಕ್ಕಾಗಲ್ಲ ಇವರೇ ಕಾರಲ್ಲಿ ಹೋಗ್ಬಿಟ್ಟು ಕ್ಯಾನ್ವಾಸ್ ಮಾಡ್ಕೊಂಡು ಹೋಗೋಕ್ಕಲ್ಲ ನಾವು ಬೇಕೇ ಬೇಕು ನಾನು ಅಲ್ಲಾಂದ್ರೆ ನನ್ನ ತಮ್ಮನಾದರೂ ಹೋಗ್ತಾನೆ ನಮ್ಮ ಅಣ್ಣನಾದರೂ ಹೋಗ್ತಾನೆ ಬೇಕೇ ಬೇಕು ನಮ್ಮಂತವ್ರ ಮೇಲೆ ಅವ್ರು ಈ ಥರ ದಬ್ಬಾಳಿಕೆ ಮಾಡಿದ್ರೆ ನಾವೇನು ಮಾಡೋಣ ಹೇಳಿ ಇನ್ನು ಕಾಂಗ್ರೆಸ್ ಇಂದ ಕೂಡ ಕುಸ್ಮಾ ಅವರು ಬೈ ಎಲೆಕ್ಷನ್ ಕೂಡ ಅವರೇ ಕ್ಯಾಂಡಿಡೇಟ್ ಆಗಿದ್ದಾರೆ ಈಗ ಈ ಸಾರಿ ಕೂಡ ಅವರು ನಿಲ್ತಾ ಇದ್ದಾರೆ ಸೋ ಏನಾದರೂ ಪ್ರಭಾವ ಬೀಳುತ್ತಾ ಏನು ಫೈಟ್ ಆಗುತ್ತಾ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ನಾವು ಹೇಗೆ ಅಷ್ಟೇ ಒಳ್ಳೇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ ಬೇರೆನೂ ಹೇಳಲ್ಲ ನಾವು ಒಳ್ಳೇದು ಮಾಡಬೇಕಷ್ಟೇ ಯಾರು ಬಂದರೂ ಒಳ್ಳೇದು ಮಾಡಬೇಕು ಸರ್ ಹೊಸ ಪಕ್ಷ ಬಂದರೆ ಒಳ್ಳೆಯ ಸರ್ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜನತಾ ದಳ ಆಗಿರ್ಬೋದು ಎಲ್ಲರೂ ಮೂರು ಜನನೂ ನೋಡ್ಬಿಟ್ಟಿದ್ದೀವಿ ಇಲ್ಲ ಕೆ ಎಸ್ ಆರ್ ಪಸ್ ಪಕ್ಷ ಬರಲಿ ಇಲ್ಲ ಕಸ ಗುಡಿಸೋ ನಮ್ಮದಿ ಪಕ್ಷ ಯಾರನ್ನ ಹೊಸಬ್ರು ಬರಲಿ ಹೊಸ ಥರ ಏನಾದರೂ ನೋಡೋಣ ಸರ್ ಸುಮ್ಮನೆ ಯಾಕಿದು ಭಾಳ ಹಿಂಸೆ ಆಗ್ಬಿಟ್ಟಿದೆ ಸರ್ ವಿಜಲ್ ಕೆ ಎಸ್ ಆರ್ ಪಕ್ಷ ಅವ್ರು ಬರಬೇಕು ಸರ್ ಇಲ್ಲಾಂದರೆ ಬೇರೆ ಯಾರನ್ನ ಬರಬೇಕು ಇಲ್ಲ ಏನು ಸರ್ ಇನ್ನು ಬಂದವರೇ ಬಂದರೆ ಗೆದ್ದವರೇ ಗೆದ್ದರೆ ಏನು ಸರ್ ಕೇಳ್ತೀರವ್ರನ್ನ ಏನು ಕೇಳೋಕ್ಕಾಗತ್ತೆ ಹೇಳಿ ನೀವೇ ಜೆಡಿಎಸ್ ಇಂದ ಕೂಡ ಅಭ್ಯರ್ಥಿನ ಆಗ್ತೀವಿ ನಾವು ಜೆಡಿಎಸ್ ಕ್ಯಾಂಡಿಡೇಟ್ ನ ಗೆಲ್ಲಿಸ್ತೀವಿ ಸರ್ ಎಲ್ಲ ನೋಡ್ಬಿಟ್ಟಿದ್ದೀವಿ ಬಿಡಿ ಸರ್ ಅವರು ಮೈತ್ರಿ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ ಕುಮಾರ್ ಅಣ್ಣವರು ಎಲ್ಲ ಕೂತ್ಕೊಂಡು ಹೇಳ್ತಾರೆ ಯಾವ ಇಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡೋರು ಅವ್ರಿಗೆ
ಸರ್ ಯಾರು ನಿಂತು ಗೆದ್ದಿಲ್ವೋ ಅವ್ರಿಗೆ ನಿಂತ್ಕೊಂಡ್ರೆ ಒಳ್ಳೇದು ಗೆದ್ರೆ ಒಳ್ಳೇದು ಸರ್. ಯಾವ ಪಕ್ಷ ನೀವು ಹೇಳಿದ್ರೆ ಕೆ ಆರ್ ಎಸ್ ಪಕ್ಷ ಆಗಿರ್ಬೋದು ಅಥವಾ ಆಮ್ ಆದ್ಮಿ ಆಗಿರ್ಬೋದು? ಕೆ ಆರ್ ಸರ್ ಪಕ್ಷ ಇಲ್ಲ, ಆಮ್ ಆದ್ಮಿ ಯಾರಾದ್ರೂ ಇಬ್ಬರಲ್ಲಿ ಒಬ್ಬರು ಬರಲಿ ಸರ್. ಯಾಕಂದ್ರೆ ಇಬ್ಬರು ಇದ್ದಾರೆ, ಯಾಕೆ ಇವ್ರ ಹೆಸರು ಅವ್ರ ಹೆಸರು ಇಬ್ಬರಲ್ಲಿ ಒಬ್ರು ಯಾರನ ಒಬ್ರು ಗೆಲ್ಲಿ ಸರ್. ಹೊಸ ಪಕ್ಷ ಅಲ್ವರ, ಇಬ್ಬರಲ್ಲಿ ಒಬ್ರು ಯಾರನ ಗೆಲ್ಲಿ? ಆ ಪಕ್ಷ ಇಲ್ಲಿ ಬಂದ್ರೆ ಗೆಲ್ಲಿಸ್ತಾರ ಜನ? ಜನ ಅವ್ರಿಗೆ ಓಟ್ ಕೊಡ್ತಿಲ್ಲ ಸರ್, ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಜನದ ಮೇಲೆ ಡಿಪೆಂಡ್, ಈಗ ನಾವು ನೀವು ಮಾತಾಡ್ಬೋದು, ಅವ್ರ ಮೇಲೆ ಡಿಪೆಂಡ್. ಕಾಸಿನ ಮೇಲೆ ಮಹಿಮ ಅಷ್ಟೇ, ಬೇರೆ ಕಾಸು ಇಸ್ಕೊಂಡು ಓಟ್ ಹಾಕೋ ಪ್ರಯೋಜನ ಇಲ್ಲ ಸರ್. ಇವಾಗ ಏನ್ ಅನ್ಬೋಗಿಸ್ತದೆ, ಇದಕ್ಕಿಂತ ನಾಲ್ಕರಷ್ಟು ಇನ್ನು ಮುಂದಕ್ಕೆ ಅನ್ಬೋಗಿಸ್ಬೇಕಾಗತ್ತೆ ಜನಗಳು. ಹೌದು, ಈಗ ಆರ್ ಆರ್ ನಗರ ಸಿಕ್ಕಾಪಟ್ಟೆ ದೊಡ್ಡ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಎಲ್ಲಾ ತರ ಜನನವ್ರೆ, ದೊಡ್ಡವರಿಂದ ಹಿಡಿದು ಮಧ್ಯಮ ವರ್ಗದವ್ರು, ಸಣ್ಣ ಕುಟುಂಬದವ್ರು, ಬಡವರು, ಕೂಲಿ ಮಾಡೋರು ಎಲ್ಲರೂ ಕೂಡ ಇದ್ದಾರೆ. ಇಲ್ಲಿನ ಜನ ಏನ್ ನೋಡಿ ಓಟ್ ಹಾಕ್ತಾ ಇದ್ದಾರೆ? ವ್ಯಕ್ತಿ ನೋಡ್ತಾ ಇದಾರ, ಪಕ್ಷ ನೋಡ್ತಿದಾರ? ಸರ್ ಎರಡೂ ನೋಡ್ತಾ ಇದಾರೆ. ಅವ್ರ ವ್ಯಕ್ತಿತ್ವನೇ ಫಸ್ಟ್. ಅವ್ರ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಮುನಿರತ್ನ ಅವ್ರ ಬಗ್ಗೆ ಎರಡು ಮಾತು ಮಾತಾಡ, ವ್ಯಕ್ತಿತ್ವನೇ ಫಸ್ಟ್. ಅವ್ರು ಚೆನ್ನಾಗಿ ಇದು ಮಾಡಿದ್ದಾರೆ, ಎಲ್ಲ ಬಡವ್ರ ಬಗ್ಗೆಲ್ಲ ಹೆಲ್ಪ್ ಮಾಡಿದಾರೆ ಇಲ್ಲ ಅಂತಾರೆ. ಕೆಲವೊಂದು ವಿಚಾರ ಪಾಪ ಬಹಳ ತೊಂದರೆ ಆಗ್ಬಿಟ್ಟಿದೆ ಅವ್ರ ಗಮನಕ್ಕೆ ಬಂದೈತೋ ಇಲ್ವೋ. ನಾವು ಹೇಳೋಣ ಅಂತ ಹೋದ್ರೆ ಬಾಗಿಲಲ್ಲಿ ಬಿಟ್ಕೊಳ್ಳಲ್ಲ ಸರ್, ಬಿಟ್ಕೊಳ್ಳಲ್ಲ. ಅಲ್ಲ, ಕ್ಷೇತ್ರದ ಶಾಸಕರು ಅಂತ ಹೇಳಿದ್ರೆ ಕಷ್ಟಕ್ಕೆ ಸ್ಪಂದಿಸಬೇಕಲ್ವಾ? ಸಿಕ್ತಾರ ಕೈಗೆ ಯಾವ ರೀತಿ ಅಂತ? ಇಲ್ಲ, ಸಿಕ್ಕಲ್ಲ ಸರ್, ಬಹಳ ಬಿಸಿ ಬಿಸಿ, ಬಹಳ ಬಿಸಿ ಸರ್. ನೀವು ಎಲೆಕ್ಷನ್ ಟೈಮ್ನಲ್ಲಿ ಬಹಳಷ್ಟು ಫ್ರೀ ಆಗಿರ್ತಾರೆ, ಎಲ್ಲರೂ ಮನೆ ಮನೆ ಬಾಗಿಲಿಗೆ ಬರ್ತಾರೆ, ಏನೋ ಜನಕ್ಕೆ ಅಂತ ಉತ್ತರ ಕೊಡ್ತಾರೆ ಸರ್, ಜನಕ್ಕೆ ಅಂತ ಹೇಳ್ತಾರೆ ಸರ್. ಜನ ಬುದ್ಧಿ ಕಲಿಸ್ತಾರೆ ಅಂತ ಅನ್ಸುತ್ತೆ. ಗಾಡಿ ಹಿಂದೆ ಬರ್ತಾ ಇತ್ತು. ಹಾಂ, ಕಲಿಸ್ತಾರೆ ಸರ್, ಕಲಿಸ್ತಾರೆ, ಕಲಿಸ್ತಾರೆ ಸರ್. ಈ ಬಾರಿ ಭಾಳ ಬೇಸತ್ತ ಹೋಗ್ಬಿಟ್ಟಾರೆ ಸರ್ ಜನಗಳು, ಬಿ ಜೆ ಪಿ ಮೇಲೆ ಭಾಳ ಬೇಸತ್ತ ಹೋಗ್ಬಿಟ್ಟು. ಏನು ಸರ್ ಪ್ರತಿ ಒಂದು ರೇಟು, ಪ್ರತಿ ಒಂದು ಹಾಕೊಂಡು ಗುಮ್ತಾ ಇದ್ರೆ ಹೆಂಗ್ ಸರ್ ಜೀವನ ಮಾಡಕ್ಕೆ? ಬಿಜೆಪಿ ಸರ್ಕಾರ, ಬಡವರು ಸರ್ಕಾರ. ಆಮೇಲೆ ಇನ್ನೊಂದು, ಶ್ರೀರಾಮುಲು ಸಾರಿಗೆ ಸಚಿವ, ಆ ಮನುಷ್ಯನಿಗೆ ಎಷ್ಟು ಸಲ ಸರ್ ಕಾಲಿಗೆ ಬೀಳೋದು? ಕಾಲಿಗೆ ಬಿದ್ದು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡೋದೊಂದು ಬಾಕಿ ಇದೆ ನೋಡಿ ಆ ಮನುಷ್ಯನಿಗೆ. ಟೂ ವೀಲರ್ ರ್ಯಾಪಿಡೋ ಬಗ್ಗೆ ಇದು ಮಾಡಿ ಸರ್, ಬ್ಯಾನ್ ಮಾಡಿ ಬ್ಯಾನ್ ಮಾಡಿ, ಎಷ್ಟು ಸಲ ಸರ್ ಹೇಳೋದು? ಆ ಮನ್ಸು ಮಾಡೋದು ಎಷ್ಟೊತ್ತು ಸರ್? ನಾವು ಆಟೋದವ್ರು ಹಿಡಿದು ಏನಾದರೂ ಮಾತಾಡಿದ್ರೆ, ಏನಾದರೂ ಹೇಳಿದ್ರೆ ಅದು ಗಲಾಟೆ, ಇದು ಫುಲ್ಲು ಪ್ರಚಾರ ಆಗ್ಬಿಡುತ್ತೆ. ಹಾಂ, ಆಟೋದವ್ರು ಟೂ ವೀಲರ್ ಹಿಡ್ಕೊಂಡು ಹೊಡೆದ್ಬಿಟ್ರು, ಆಟೋದಲ್ಲಿ ಅವಶ್ಯದ ಚಪ್ತಗಳಿಂದ ಮಾತಾಡ್ಬಿಟ್ರು, ಹಂಗೆ ಹಿಂಗಂತ ವೈರಲ್ ಆಗ್ಬಿಡುತ್ತೆ. ಮೊನ್ನೆ ತಾನೆ ಏನೋ ಸ್ಟೇಟ್ಮೆಂಟ್ ಕೊಟ್ಟರು, ಮಾಡ್ತೀವಿ ಗ್ಯಾರಂಟಿ 100% ಮಾಡ್ತೀವಿ. ನಮಗೆ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರು ಮುಖ್ಯ, ಅವ್ರ ಕುಟುಂಬ ಮುಖ್ಯ, ಅವ್ರ ಕುಟುಂಬ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲಿಂದ ನಾವೆಲ್ಲ ವಸತಿ ಮಾಡಿಕೊಡ್ತೀವಿ, ಅವ್ರನ್ನ ಬ್ಯಾನ್ ಮಾಡೇ ಮಾಡ್ತೀವಿ ಅಂದರು. ಇನ್ನೂ ಇಷ್ಟು ಇಸ್ಬೇಕಾ? ಚಿಟಿಕೆ ಹೊಡೆ ಎಷ್ಟಲ್ಗೆ ಆಗುತ್ತೆ? ಹಾಂ, ಈಗ ಬಿ ಜೆ ಪಿ ಸರ್ಕಾರ, ಬಡವ್ರ ಸರ್ಕಾರ, ಸಿಕ್ಕಾಪಟ್ಟೆ ಬಡವ್ರಿಗೆ ಅನುಕೂಲ ಮಾಡಿದ್ದೀವಿ. ನಾವು ಎಷ್ಟೆಲ್ಲ ಲೇಬರ್ ಕಾರ್ಡ್, ಹೆಲ್ತ್ ಕಾರ್ಡ್, ಆಯುಷ್ಮಾನ್ ಕಾರ್ಡ್, ಎಷ್ಟು ಜನ ಹೋಗ್ತಾ ಇದ್ದಾರೆ ಸರ್ ಲೇಬರ್ ಕಾರ್ಡ್ ತೊಗೊಂಡು? ಎಷ್ಟು ಜನಕ್ಕೆ ನೋಡೋ ಇದು ಮಾಡ್ತಾ ಇದ್ದಾರೆ ಸರ್, ಎಷ್ಟು ಜನಕ್ಕೆ ಇದು ಮಾಡ್ತಾರೆ? ಒಂದು ಸಿಲಿಂಡ್ರ್ ನಾನು ಕಂಡಂಗೆ ಸರ್, ನಮ್ಮ ತಾಯಿಯವ್ರು ಬುಕ್ ಮಾಡಿದಾಗ ಬರೀ 62 ರೂಪಾಯಿ ಮನೆ ಒಳಗಡೆ ಬರೋ ಸಿಲಿಂಡ್ರ್, ಬರೀ 62 ರೂಪಾಯಿ. ಇವತ್ತು ಎಷ್ಟಾಗಿದೆ ಸರ್? 1200 ರೂಪಾಯಿ. ತಂದಾಕೋನಿಗೆ 100 ರೂಪಾಯಿ ಕೊಡ್ಬೇಕು, 80 ರೂಪಾಯಿ ಕೊಡ್ಬೇಕು. 50-60 ರೂಪಾಯಿ ಯಾರು ಮುಟ್ಟೋದೇ ಇಲ್ಲ ತಂದಾಕೋನಿಗೆ. ನಾವು ಸೈಕಲಲ್ಲಿ ತೊಗೊಂಡು ನಾನು ಆಗ್ತಾ ಇದ್ದೆ, 1 ರೂಪಾಯಿ ಕೊಟ್ಟರೆ ಕೊಟ್ಟರು, ಇಲ್ಲಾಂದ್ರಿಲ್ಲ. ನಾವು ಆ ಥರ ಜೀವನ ಮಾಡಿರೋದು ಸೈಕಲ್ ಸಿಲಿಂಡ್ರ್, 3 ಸಿಲಿಂಡ್ರ್. ಇವತ್ತೆಲ್ಲ ಗಾಡಿ ಲೇ ಡೀಸೆಲ್ ಬೆಲೆ ಎಷ್ಟು, ಪೆಟ್ರೋಲ್ ಬೆಲೆ ಎಷ್ಟು ಅಂತ ನಮಗೆ ಕೇಳ್ತಾರೆ. ನಾವು 33 ವರ್ಷ ಡ್ರೈವಿಂಗ್ ಲೈನಲ್ಲಿ ಇರೋದು, ನಮಗೆ ಹೇಳಕ್ಕೆ ಕೂತ್ಕೊಳ್ಳೋಕೆ ಬರ್ತಾರೆ ಅವರು. ಹಾಂ, ಈಗ ಕೇಂದ್ರದಲ್ಲಿ ಕೂಡ ಬಿ ಜೆ ಪಿ ಇದೆ, ಸ್ಟೇಟಲ್ಲಿ ಕೂಡ ಬಿ ಜೆ ಪಿ. ಅದಂಗೆ ಅನ್ಕೊಂಡೆ ಸರ್ ಹಾಕಿದ್ದು, ಕೇಂದ್ರದಲ್ಲಿ ಬಿ ಜೆ ಪಿ ಇದೆ, ಸ್ಟೇಟಲ್ಲೂ ಬಿ ಜೆ ಪಿ ಇದೆ, ಎರಡರಿಂದ ಅನುಕೂಲ ಆಗತ್ತಂತ. ಏನು ಅನುಕೂಲ ಇಲ್ಲ ಸರ್, ಇಲ್ಲಿ ಗಲಗಂಟೆ ಅಲ್ಲ ಸರ್, ಅಲ್ಲಿ ಸ್ವಲ್ಪ ಶಬ್ದನೇ ಬರಲ್ಲ, ಅಲ್ಲಿ ಏನಾದ್ರು ಹಾಕ್ರೆ ಇಲ್ಲಿ ಏನು ಸಿಕ್ಕೋದೂ ಇಲ್ಲ. ಇನ್ನು ರಾಜ್ಯ ನಾಯಕರು ಕೂಡ ಆಗಾಗ ಬರ್ತಾವ್ರಲ್ಲ ರಾಜ್ಯಕ್ಕೆ, ಮೋದಿ ಅಮಿತ್ ಶಾ ಅಲೆ ಇಲ್ಲಿ ಬಂದು ಏನು ಮಾಡ್ತಿದ್ದಾರೆ? ಅವರು ಹೋಟ್ಲಲ್ಲಿ ಬಂದು ತಿನ್ನೋದು, ಜಂಗ್ ತಿನ್ನು ಹೋಗೋದು ಅಷ್ಟೇ ಅವ್ರ ಕತೆ. ಏನಿಲ್ಲ ಸರ್, ಬನ್ನಿ ಸರ್, ಅದೇ ಎಲ್ಲ ಮುಖ್ಯವಾದ ರೋಡ್ಗಳೆಲ್ಲ ಅಲ್ಲಿ ಇಲ್ಲಿ ಬಂದು ಹೋಗ್ತಾರೆ ಸರ್. ಕಷ್ಟ ಸುಖ ಕೇಳ್ಬೇಕಂದ್ರೆ ಅಮಿತ್ ಶಾ ಆಗಿರ್ಬೋದು, ಮೋದಿ ಆಗಿರ್ಬೋದು, ನಮ್ಮಂಥ ಸಣ್ಣ ಪುಟ್ಟದವ್ರ ಹತ್ರ ನಿಂತ್ಕೊಂಡು ಮಾತಾಡ್ತಾರೆ ಸರ್. ಆ ಮನುಷ್ಯ ನೀವೇ ಹೇಳಿ ಮಾತಾಡ್ತಾರ? ಮಾತಾಡಲ್ಲ. ಅವ್ರ ಪಕ್ಷದಲ್ಲಿ ಯಾರು ಮುಖ್ಯಸ್ಥರು, ಅವ್ರ ಸಣ್ಣ ಪುಟ್ಟ ಯಾರಿದ್ದಾರೆ ಅಂಥವ್ರ ಹತ್ರ ಮಾತಾಡ್ತಾರೆ. ನಮ್ಮಂಥವ್ರನ್ನ ಹತ್ರಕ್ಕೆ ಸೇರಿಸ್ಕೊಳ್ಳಲ್ಲ ಸರ್. ಅವ್ರ ಸೆಕ್ಯೂರಿಟಿಗಳು ಅವರೇ ಇವ್ರು ಇರ್ತಾರಲ್ಲ, ದೂರ ಹತ್ತಾಡ್ತಾರೆ, ಅವ್ರದ್ದು ಹತ್ರಕ್ಕೆ ಸೇರಿಸ್ಕೊತಾರೆ ಸರ್. ಎಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿಬಿಡ್ತಾರೆ, ಎಲ್ಲಿ ಇದು ಮಾಡಿಬಿಡ್ತಾರೆ ಅಂತ ಅಷ್ಟೊಂದು ಸೆಕ್ಯೂರಿಟಿ ಕೊಡ್ಬೇಕಾರೆ ನಮ್ಮಂಥವ್ರನ್ನೆಲ್ಲ ಇದು ಮಾಡ್ತಾರೆ ಸರ್. ಈಗ ನೀವು ಇಷ್ಟೆಲ್ಲ ಹೇಳಿದ್ದು ಈ ಮಾತನ್ನ ಕೇಳ್ತೀನಿ. ರಾಜ್ಯದ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ನೋಡೋದಾದ್ರೆ, ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರೇ, ಜೆ ಡಿ ಎಸ್ನಿಂದ ಕುಮಾರಣ್ಣ ಅವರೇ, ಬಿ ಜೆ ಪಿ ನಿಗೆ ಬಸವರಾಜ ಬೊಮ್ಮಾಯಿ, ಮುಂದೆ ಯಾರೋ ಗೊತ್ತಿಲ್ಲ. ಯಾರು ಮುಖ್ಯಮಂತ್ರಿ ಆದರೆ ಬಡವ್ರಿಗೆ ಒಳ್ಳೆಯದು, ಡ್ರೈವರ್ಗಳಿಗೆ ಒಳ್ಳೆಯದು, ರಾಜ್ಯಕ್ಕೆ ಒಳ್ಳೆಯದು, ನಿಮಗೆ ಸರ್? ಇವರಾಗಲಿ ಸರ್, ನಮ್ಮ ಕುಮಾರಣ್ಣವರಾಗಲಿ, ಕಾಂಗ್ರೆಸ್ಸಲ್ಲಿ ಇವ್ರನ್ನ ಆಗ್ಬಿಡಿ, ಸಿದ್ದರಾಮಯ್ಯವರಾಗಿದ್ದಾರೆ, ಡಿ ಕೆ ಶಿವಕುಮಾರ್ ಅಂತೂ ಬೇಡ ಸರ್. ಯಾಕಂದರೆ ಬಂಡೆ ಬಂಡೆನೇ ಬೇಜಾನ್ ದುಡ್ಡು ಮಾಡ್ಕೊಂಬಿಟ್ಟು ಯಾವುದೇ ಅವ್ರ ಕಾಂಗ್ರೆಸ್ ಪಕ್ಷ ಇದ್ದರೆ ಅವ್ರಿಗೆ ವಿದ್ಯುತ್ ಸರಬರಾಜ್ ಅವ್ರಿಗೆ ಬೇಕು, ಕರೆಂಟಿಂದ ನನಗೆ ನಾನು ಕೊಟ್ಬಿಡ್ಬೇಕಂತಾರೆ. ಕರೆಂಟ್ ಇವಾಗ ಹೇಳ್ತಾ ಇದ್ದಾರೆ 200 ವಾಟ್ಸ್ ಫ್ರೀ ಕೊಡ್ತೀವಿ ಅಂತ. ಅವ್ರ ಕಾಲದಲ್ಲಿ ಇದ್ದಾಗ 1 ವಾಟ್ಸ್ ಕೊಟ್ಟಿದ್ದಾರೆ ಸರ್ ಫ್ರೀ, ಒಂದೇ 1 ವಾಟ್ಸು. ಇವಾಗ ಹೇಳ್ತಾರೆ 2000 ರೂಪಾಯಿ ಕ್ಯಾಶ್ ಕೊಡ್ತೀವಿ, 200 ವಾಟ್ಸ್ ಫ್ರೀ ವಾಟ್ಸ್ ಕೊಡ್ತೀವಿ, 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ. 10 ಕೆಜಿ ಅಕ್ಕಿ ಕೊಟ್ಟರೆ ಸಾಲುತ್ತೆ ಸರ್? ಅದಕ್ಕೆಲ್ಲ ಬೇರೆ ವಸತಿ ಎಲ್ಲ ಬೇಡವ್ರ? ಅವೆಲ್ಲ ಕೊಡೋದು ಬೇಡ ಸರ್. ಅಕಸ್ಮಾತ್ ಅವ್ರು ಬಂದರೂ ಕೂಡ ಒಂದು 4 ತಿಂಗಳು ಕೊಡ್ಬೋದು, ಇಲ್ಲ 5 ತಿಂಗಳು ಕೊಡ್ಬೋದು, ಮತ್ತೆ ತಿರ್ಗಿ ಅದೇ ಇದೇ ಪ್ರಕಾರ ಆಗೇ ಆಗುತ್ತೆ.
ಅವರ 5 ವರ್ಷ ಆಳಿದ್ರು ಕೂಡ 5 ವರ್ಷ ಪೂರ್ತಿ ಕೊಡಕ ಆಗಲ್ಲ ಅವರ ಕೈಯಲ್ಲಿ ಓಕೆ ಈಗ ಸಿದ್ದರಾಮಯ್ಯ ಅವರು ಏನು ಹೇಳ್ತೀರಾ ಅವರು ಆಡಳಿತ ನಡೆಸಿದ 5 ವರ್ಷ ಮಾಡಿದ್ರು ಆಲ್ರೆಡಿ ಏನು ಪ್ರಯತ್ನ ಇಲ್ಲ ಬನ್ನಿ ಸರ್ ಕುಮಾರಸ್ವಾಮಿ ಅವರ ಸಿಎಂ ಮಾಡಬೇಕು ಅಂತ ನೀವು ಸರ್ ಅವರು ಯಾವಾಗಲೂ ಮೈತ್ರಿನೇ ಬಂದಾರೆ ಈಗ ಒಂದೇ ಸತಿ ಕ್ಲೀನ್ ಆಗಿ ಅವರ ಒಬ್ಬರೇ ಬರಲಿ ಸೆಪರೇಟ್ ಆಗಿ ಏನು ಯಾರ ಜೊತೆಲೇ ಮಿಂಗಲ್ ಆಗಬೇಡ ಅವರ ಒಬ್ಬರೇ ಸೆಪರೇಟ್ ಆಗಿ ಗೆಲ್ಲಿ ಸರ್ ಅವಾಗಾದ್ರೆ ಏನಾದರೂ ಮಾಡ್ತಾರೆ ನೋಡೋಣ ಬಂದ್ರೆ ಅವರು ಬರಲಿ ಇಲ್ಲ ಅಂತಂದ್ರೆ ಕೆಆರ್ಎಸ್ ಪಕ್ಷ ಇಲ್ಲ ಅಂದ್ರೆ ಅಮಾದಿ ಆರ್ ಆರ್ ನಗರದ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಸರ್